Let's tackle one of the most trickiest physics numerical from the chapter electric charges and fields. Mastering this particular question will help you out in solving three different types of other questions which will help you out cracking the competitive exams. Ready to uncover the trick? Let's get started and learn it from our subject expert. The question is like this. A hollow insulator conduction sphere is given a positive charge of 10 microcoulomb what will be the electric field at the center of the sphere if its radius is 2 meter This kuda logic answer direct aagi but hege anta clue kodthire nanu why because idana bere bere tara kelabodu adukosra first enappa andre the conduction sphere i will consider that conduction sphere now sphere ಸ್ಪಿಯರ್ ಅಲ್ಲಿ ಸೆಂಟರ್ ಓ ಅಂತ ತಗೊತೀನಿ ಅಂಡ್ ದ ರೇಡಿಯಸ್ ಇಸ್ ಆರ್ ವಿ ನೋ ದಟ್ ವೆನ್ ಅವರ್ ದ ಚಾರ್ಜಸ್ ಈಸ್ ಗಿವನ್ ಟು ಎ ಕಂಡಕ್ಷನ್ ಸ್ಪಿಯರ್ ರಿಸೈಡ್ ಯೂನಿಫಾರ್ಮ್ಲಿ ಓವರ್ ದ ಸರ್ಫೇಸ್ ಈ ತರ ಇದೆ ರೇಡಿಯಸ್ ಮೆನ್ಷನ್ ಮಾಡಿದರೆ ಟೂ ಸೆಂಟಿಮೀಟರ್ ಅಥವಾ ಟೂ ಮೀಟರ್ ಅಂತ ಕೊಟ್ಟಿದ್ದಾರೆ ರೇಡಿಯಸ್ನ ಕ್ವಶನ್ ಕೇಳೋದು ಇಷ್ಟೇ ಚಾರ್ಜ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಕ್ಯೂ ಇಸ್

ಎಲ್ಲಿ ಫೀಲ್ಡ್ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಬ್ಸರ್ವ್ ದ ಕ್ವೆಶನ್ ಕೇರ್ಫುಲಿ ಯಾಕಪ್ಪ ಅಂದರೆ ದ ಆಸ್ಟ್ ಅಸ್ ಟು ಫೈಂಡ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್ ಇನ್ಸೈಡ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ರಿಮೆಂಬರ್ ದ ಆನ್ಸರ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪಿಯರ್ ಈಸ್ ಆಲ್ವೇಸ್ ಝೀರೋ ಈಗ ಝೀರೋ ಇಂದ ಟೂ ಮೀಟರ್ವರೆಗೂ ರೇಡಿಯಸ್ ಇದೆಯಲ್ವಾ ಇದನ್ನೇ ಕನ್ಫ್ಯೂಸ್ ಮಾಡೋಕ್ಕೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಒನ್ ಮೀಟರ್ ಫ್ರಮ್ ದ ಸೆಂಟರ್ ಒನ್ ಪಾಯಿಂಟ್ ಫೈವ್ ಮೀಟರ್ ಫ್ರಮ್ ದ ಸೆಂಟರ್ ಒನ್ ಪಾಯಿಂಟ್ ನೈನ್ ಮೀಟರ್ ಫ್ರಮ್ ದ ಸೆಂಟರ್ ಈ ಥರ ಎಲ್ಲ ಕ್ವಶನ್ಸು ಕೇಳ್ತಾರೆ ಫಾರ್ಮುಲಾ ಗೊತ್ತಿದೆ ಅಂತ ಡೈರೆಕ್ಟ್ ಸಿಂಪ್ಲಿಫೈ ಮಾಡಬೇಡಿ ಇಫ್ ದ ಪಾಯಿಂಟ್ ಲೈಸ್ ಇನ್ ಸೈಡ್ ದ ರೇಡಿಯಸ್ ಅಂದರೆ ಈಗ ಏನೋ ಒಂದು ಪಾಯಿಂಟ್ ಅಟ್ ಡಿಸ್ಟೆನ್ಸ್ ಆರ್ ಅಂತ ತಗೊಂಡ್ರೆ ಇಫ್ ಇಟ್ ಈಸ್ ಲೈಯಿಂಗ್ ಲೆಸ್ ದ್ಯಾನ್ ರೇಡಿಯಸ್ ಈ ರೇಡಿಯಸ್ಗಿಂತ ಪಾಯಿಂಟರ್ ಕಮ್ಮಿ ಇದೆ ಅಂತ ಬಂತು ಅಂದಾಗ ಇಮ್ಯಾಜಿನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಝೀರೋ ಬಿಕಾಸ್ Inside the surface, there are no charges. Charges illa and electric field. That's why. Remember, inside any conducting sphere, electric field is always zero. Outside then you can make use of this formula. That's why this question gives you the answer for two or three problems. Ya One inside the point one clear, it should be always zero. Second thing, on the shell bantu andre. ಈ ಸ್ಮಾಲರ್ ಬದಲಿಗೆ ರೇಡಿಯಸ್ನಾಗ ಆಸ್ ಇಟ್ ಇಸ್ ಕನ್ಸಿಡರ್ ಮಾಡ್ಕೊತೀವಿ ವಾಟ್ ಇಫ್ ಇಟ್ ಇಸ್ ಔಟ್ಸೈಡ್ ಪಾಯಿಂಟ್ ಔಟ್ಸೈಡ್ ಪಾಯಿಂಟಿಂದ ರಿಮೆಂಬರ್ ಸೆಂಟರಿಂದ ಮೆಷರ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಮಾಡಬೇಕು ಅಂತ ಅಟ್ ಎ ಡಿಸ್ಟೆನ್ಸ್ ತ್ರೀ ಸೆಂಟಿಮೀಟರ್ ಫ್ರಮ್ ದ ಸ್ಪಿಯರ್ ಅಂತ ಕೂಡ ಕೇಳ್ತಾರೆ ಸರ್ಫೇಸ್ ಆಫ್ ಸ್ಪಿಯರಿಂದ ತ್ರೀ ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಂತ ಇಲ್ಲಿ ಮಾಡೋ ಕಾಮನ್ ಮಿಸ್ಟೇಕ್ ಏನಪ್ಪ ಅಂದರೆ ತ್ರೀ ತೊಗೊಂಡ್ಬಿಡ್ತೀವಿ ಆರ್ ಪ್ಲೇಸಲ್ಲಿ ಅದು ರಾಂಗ್ ಡಿಸ್ಟೆನ್ಸ್ ಟು ಬಿ ಮೆಷರ್ಡ್ ಆಲ್ವೇಸ್ ಫ್ರಮ್ ದ ಸೆಂಟರ್ ಆಫ್ ದ ಕಂಡಕ್ಟರ್ ಸೆಂಟರಿಂದ ಎಷ್ಟಾಯಿತು ಅಂದರೆ ಫೈವ್ ಬಂತು ಸೊ

Need to learn more such tricks? Then download the teacher app right now from the Google Play Store and enroll to the course. Teacher with you always.